ಅಷ್ಟೇ ಸರ್, ಅವತ್ತಿಂದ ಅವಳು ಮನೆಗೆ ಬಂದಿಲ್ಲ. ಅವತ್ತಿಂದ ಮನೆಗೆ ಬಂದಿಲ್ಲ. ಆದ್ರೂ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ಟಲ್ಲ. ಯಾಕೆ ಯಾಕೆ ವೈ ಸರ್? ಅದು ಜಸ್ಟ್ ಮಿನಿಟ್ ಹೇಳಿ ರಾಜೇಶ್. ಅಲ್ಲ, ಹೋಲ್ಕೆ ಹೇಗಿದೆ? ನಮ್ಗೆ ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಬಂತಲ್ಲ, ಅದ್ರ ಹೋಲ್ಕೆ ಏನಾದ್ರೂ ಇದೆಯಾ? ಸರಿ, ಯಾವ ಕೆರೆ? ಓಕೆ, ಬನ್ನಿ ಹೋಗೋಣ. ರಾಜೇಶ್, ಇವನ್ನೆಲ್ಲ ದೂರ ಕಳಿಸಿ. ಏನಾಯ್ತು? ಯಾಕೆ ಬಿದ್ದು ಸರ್? ನನ್ ಬಿದ್ದು ಸರ್, ಕಣ್ಬಿಡಿ ಸರ್. ನನ್ನ ಹೆಂಡತಿ ಸರ್ ಇವಳು. ರಾಜೇಶ್ ಸರ್, ಏನ್ ಸರ್ ಇದು? ಆಯ್ತು ಸರ್. ಕೃಷ್ಣ ಬಾಯ್ಲೆ ಸಮಾಧಾನ ಮಾಡ್ಕೊಳ್ಳಿ ಸರ್. ಹಾಗಲ್ಲ ಸರ್, ಇದು ಪೊಲೀಸ್ ಕೇಸು ಸರ್. ಇನ್ಫ್ಲೂಯೆನ್ಸ್ ಎಲ್ಲ ನನ್ನ ಹತ್ರ ತರಬೇಡಿ ದಯವಿಟ್ಟು ಪ್ಲೀಸ್. ನಾ ಈ ವಿಷಯ ನನಗೆ ಬಿಟ್ಬಿಡಿ ಸರ್, ನನಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ, ಬಿಟ್ಬಿಡಿ ಪ್ಲೀಸ್. ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ ಮಗ, ಸಮಾಧಾನ ಮಾಡ್ಕೊಳ್ಳಿ. ಏನಪ್ಪ ನೀ ಹೇಳ್ತಾ ಇರೋದು? ನನ್ನ ಮಗಳೇ ಸತ್ತೋದ್ಮೇಲೆ ನಾನು ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಮುಖ ಗುರುತು ಕೂಡ ಸಿಗ್ತಾ ಇಲ್ಲ. ಇನ್ನು ಉಳಿದ ದೇಹನ ಇವರು ಪೀಸ್ ಪೀಸ್ ಮಾಡಿ ಕೊಡ್ತಾರೆ. ಸತ್ತೋಗಿರೋ ಮಗಳು ಹೇಗೆ ಸತ್ತು ಅಂತ ತಿಳ್ಕೊಂಡು ನನಗೇನೇ ಪ್ರಯೋಜನ? ಐ ಎಮ್ ಸಾರಿ ಸರ್. ಈ ಅನ್ಯಾಚುರಲ್ ಡೆತ್ ಆದಾಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಸರ್. ನಿಮ್ಮ ಹತ್ರ ದುಃಖ ಹೇಳ್ಕೊಂಡು ನನ್ಗೇನ್ ಪ್ರಯೋಜನ ಹೇಳಿ? ಇದಕ್ಕೆಲ್ಲ ಕಾರಣ ಅಜಯ್, ನೀನೆ ನೀನೆ ಕಡೆಯ ಮಾವ. ನಾನಾ? ಹೌದು. ಏನು ತೋ ಮಾತಾಡ್ತಿದ್ದೀರ ಮಾವ? ನಿಮ್ಗೆ ಗೊತ್ತಿತ್ತು ನಾನು ಬಿಂದಿನ ಎಷ್ಟು ಬಿದಿಸ್ತಾ ಇದ್ದೆ ಅಂತ? ಏನೋ ಒಂದ್ ಸಣ್ಣ ಜಗಳ ಆಗಿದ್ದಕ್ಕೆ ಅವಳು ಮನೆ ಬಿಟ್ಟು ಹೋಗಿ ಈ ರೀತಿ ಮಾಡ್ಕೋತಾಳೆ ಅಂತ ಯಾರು ಗೊತ್ತಿತ್ತು ಮಾವ? ಇಲ್ಲ ಅಜಯ್, ನೀನೇನೋ ಮಾಡಿದೀಯ, ಅವಳು ಮನಸ್ಸನ್ನ ನೋಯಿಸಿದ್ಯ ನೀನು. ನೋವಾಗಿರೋದು ನನಗೆ ಮಾವ. ಬಿಂದುಗೆ ಇನ್ನೊಬ್ಬ ಜೊತೆಗೆ ಸಂಬಂಧ ಇದೆ ಅಂತ ನಮ್ಮ ಪಕ್ಕದ ಮನೆ ಆಂಟಿ ಬಂದು ಹೇಳಿದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ, ನೀವೇ ಹೇಳಿ. ನಾನು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಅವಳ ನಂಗೆ ಮೋಸ ಮಾಡ್ಬಿಟ್ಲು, ನಂಗೆ ಮೋಸ ಮಾಡ್ಬಿಟ್ಲು. ನಾನವತ್ತು ಅಜಯ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದೆ. ಕಾಫಿಗಿಂತ ಒಣ ಕರೆದ್ರು.